ನಮಸ್ತೆ ಪ್ರಿಯ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕ್ವಿಜ್ ಕ್ವೆಶನ್ಗಳನ್ನ ಕೇಳ್ಬೋದು ಮಕ್ಕಳಿಗಾಗಿ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ನಿಮಗೆ ವಿವರಣೆ ಸಿಗುತ್ತದೆ. ಹಾಗೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಯಾವ ರೀತಿ ಸೀರೆ ಹಾಕೋದು ಅನ್ನೋ ಒಂದು ವಿಡಿಯೋ ಹೆಮ್ಮೆಯ ಕನ್ನಡತಿ ಅಚ್ಚು ಚಾನಲ್ ಅಂತ ಇದೆ, ಆ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಾನು ಆ ಒಂದು ಚಾನಲ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ವೆನ್ ವಾಸ್ ಜವಾಹರಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಯಾವಾಗ ಜವಾಹರಲಾಲ್ ನೆಹರು ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು? And options are 1942-1944, B 1947-1964, C 1965-1968, D 1977-1980. ಉತ್ತರ 1947-1964. ಸೆಕೆಂಡ್ ಕ್ವೆಶನ್, ವೆನ್ ವಾಸ್ ಜವಾಹರಲಾಲ್ ನೆಹರು ಬಾರ್ನ್? ಎರಡನೇ ಪ್ರಶ್ನೆ ಈ ತರ ಇದೆ, ಯಾವಾಗ ಜವಾಹರಲಾಲ್ ನೆಹರು ಅವರು ಜನಿಸಿದರು? ಆಪ್ಷನ್ಸ್ ಆರ್ ಎ 29 February 1896, ಬಿ 23 February April. ಆಪ್ಷನ್ಸ್ ಆರ್ 29 February 1896, ಬಿ 23 April 1897, ಸಿ 26 August 1900, ಡಿ 14 November 1889. ಆಪ್ಷನ್ಗಳು ಈ ಥರ ಇದೆ, ಆಪ್ಷನ್ ಎ 29 February 1896, ಆಪ್ಷನ್ ಬಿ 23 April 1897, ಆಪ್ಷನ್ ಸಿ 26 August 1900, ಆಪ್ಷನ್ ಡಿ 14 November 1889. ಪ್ರಿಯ ಸ್ನೇಹಿತರೆ, ಇದರ ಒಂದು ಆನ್ಸರ್ ಉತ್ತರ ಈ ಥರ ಇದೆ, 14 November 1889. ಥರ್ಡ್ ಕ್ವೆಶನ್, Where was Jawaharlal Nehru born? ಮೂರನೇ ಪ್ರಶ್ನೆ ಈ ರೀತಿ ಇದೆ, ಎಲ್ಲಿ ಜವಾಹರಲಾಲ್ ನೆಹರು ಅವರು ಜನಿಸಿದರು? ಆಪ್ಷನ್ಸ್ ಆರ್ ಎ ಬ್ಯಾಂಗ್ಲೋರ್, ಬಿ ಹೈದರಾಬಾದ್, ಸಿ ಅಲಹಾಬಾದ್, ಡಿ ಡಾರ್ಜಿಲಿಂಗ್. ಆಪ್ಷನ್ಗಳು ಈ ಥರ ಇದೆ, ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಅಲಹಾಬಾದ್, ಡಿ ಡಾರ್ಜಿಲಿಂಗ್. ಪ್ರಿಯ ಸ್ನೇಹಿತರೆ, ಇದರ ಒಂದು ಉತ್ತರ ಅಲಹಾಬಾದ್ ಆಗಿದೆ, ಆಪ್ಷನ್ ಸಿ. ಫೋರ್ಥ್ ಕ್ವೆಶನ್, ವಿಚ್ ಕಾಲೇಜ್ ಡಿಡ್ ಜವಾಹರಲಾಲ್ ನೆಹರು ಅಟೆಂಡ್? ನಾಲ್ಕನೇ ಪ್ರಶ್ನೆ ಈ ಥರ ಇದೆ, ಎಲ್ಲಿ ಜವಾಹರಲಾಲ್ ನೆಹರು ಅವರು ಕಾಲೇಜ್ಗೆ ಸೇರಿದರು? ಆಪ್ಷನ್ಸ್ ಆರ್ ಸೇಂಟ್ ಆಂಡ್ರ್ಯೂಸ್ ಕಾಲೇಜ್, ಬಿ ಸೇಂಟ್ ಫಿಲೋಮಿನಾಸ್ ಕಾಲೇಜ್, ಸಿ ರೋಡ್ಸ್ ಕಾಲೇಜ್, ಡಿ ಟ್ರಿನಿಟಿ ಕಾಲೇಜ್. ಇದರ ಉತ್ತರ ಡಿ ಟ್ರಿನಿಟಿ ಕಾಲೇಜ್. ಓಕೆ, ನೆಕ್ಸ್ಟ್ ಕ್ವೆಶನ್, ವೆನ್ ವಾಸ್ ಜವಾಹರಲಾಲ್ ನೆಹರು ಫಸ್ಟ್ ಇಲೆಕ್ಟೆಡ್ ಕಾಂಗ್ರೆಸ್ ಪ್ರೆಸಿಡೆಂಟ್? ಯಾವಾಗ ಜವಾಹರಲಾಲ್ ನೆಹರು ಅವರು ಕಾಂಗ್ರೆಸ್ಗೆ ಆಯ್ಕೆಯಾದರು? ಆಪ್ಷನ್ಸ್ ಆರ್ ಎ 1929, ಬಿ 1925, ಸಿ 1918, ಡಿ 1914. ಆಪ್ಷನ್ಗಳು ಈ ಥರ ಇದೆ, ಆಪ್ಷನ್ ಎ 1929, ಆಪ್ಷನ್ ಬಿ 1925, ಆಪ್ಷನ್ ಸಿ 1918, ಆಪ್ಷನ್ ಡಿ 1914. ಪ್ರಿಯ ಸ್ನೇಹಿತರೆ, ಇದರ ಒಂದು ಉತ್ತರ 1929. ಸಿಕ್ಸ್ತ್ ಕ್ವೆಶನ್, ವೆನ್ ಡಿಡ್ ಕಾಂಗ್ರೆಸ್ ಪಾಸ್ ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್? ಆರನೇ ಪ್ರಶ್ನೆ ಈ ಥರ ಇದೆ, ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಕಾಂಗ್ರೆಸ್ ಯಾವಾಗ ಅಂಗೀಕರಿಸಿತು? ಆಪ್ಷನ್ಸ್ ಆರ್ ಫಸ್ಟ್ ಜ್ಯಾನ್ 1936, ಬಿ 23 June 1937, ಸಿ 8 August 1942, ಡಿ 21 October 1939. ಆಪ್ಷನ್ಗಳು ಈ ಥರ ಇದೆ, ಆಪ್ಷನ್ ಎ 1 January 1936, ಆಪ್ಷನ್ ಬಿ 23 June 1937, ಆಪ್ಷನ್ ಸಿ 8 August 1942, ಆಪ್ಷನ್ ಡಿ 21 October 1939. ಪ್ರಿಯ ಸ್ನೇಹಿತರೆ, ಈ ಒಂದು ಪ್ರಶ್ನೆಯ ಉತ್ತರ ಈ ಥರ ಇದೆ, 8 August 1942.
Seventh question, how many times did Jawaharlal Nehru go to jail? ಏಳನೇ ಪ್ರಶ್ನೆ ಈ ತರ ಇದೆ, ಜವಾಹರ್ಲಾಲ್ ನೆಹರು ಎಷ್ಟು ಬಾರಿ ಜೈಲಿಗೆ ಹೋಗಿದ್ದಾರೆ? ಆಪ್ಷನ್ಸ್ ಆರ್ ಎ 4, ಬಿ 9, ಸಿ 6 ಆರ್ ಡಿ 2. ಆಪ್ಷನ್ಗಳು ಈ ತರ ಇದೆ, ಆಪ್ಷನ್ ಎ 4, ಆಪ್ಷನ್ ಬಿ 9, ಆಪ್ಷನ್ ಸಿ 6, ಆಪ್ಷನ್ ಡಿ 2. ಇದರ ಒಂದು ಉತ್ತರ ಆಪ್ಷನ್ ಬಿ 9. ಏಟ್ ಕ್ವೆಶನ್, which country attacked India in 1962? ಎಂಟನೇ ಪ್ರಶ್ನೆ ಈ ತರ ಇದೆ, 1962 ಭಾರತದ ಮೇಲೆ ದಾಳಿ ಮಾಡಿದ ದೇಶ ಯಾವುದು? ಆಪ್ಷನ್ಸ್ ಆರ್ ಎ ಚೈನಾ, ಬಿ ಪೋರ್ಚುಗಲ್, ಸಿ ಫ್ರಾನ್ಸ್ ಆರ್ ಡಿ ಜಪಾನ್. ಇದರ ಒಂದು ಉತ್ತರ ಎ ಚೀನಾ. ನೆಕ್ಸ್ಟ್ ಕ್ವೆಶನ್, ವೆನ್ ಡಿಡ್ ಜವಾಹರ್ಲಾಲ್ ನೆಹರು ಡೈ? ಒಂಬತ್ತನೇ ಪ್ರಶ್ನೆ ಈ ತರ ಇದೆ, ಜವಾಹರ್ಲಾಲ್ ನೆಹರು ಯಾವಾಗ ಸತ್ತರು? ಆಪ್ಷನ್ಸ್ ಆರ್ ಎ 19 March 1962, ಬಿ 27 May 1964, ಸಿ 30 October 1969, ಆರ್ ಡಿ 24 December 1972. ಇದರ ಒಂದು ಆಪ್ಷನ್ ಈ ತರ ಇದೆ, 19 March 1962, ಬಿ 27 May 1964, ಸಿ 30 October 1969, ಡಿ 24 December 1972. ಪ್ರಿಯ ಸ್ನೇಹಿತರೆ, ಇದರ ಒಂದು ಉತ್ತರ 27 May 1969. ಲಾಸ್ಟ್ ಕ್ವೆಶನ್, ವೇರ್ ಡಿಡ್ ಜವಾಹರ್ಲಾಲ್ ನೆಹರು ಡೈ? ಹತ್ತನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಎಲ್ಲಿ ಸತ್ತರು? ಆಪ್ಷನ್ಸ್ ಆ ಎ ಭೋಪಾಲ್, ಬಿ ಲಖನೌ, ಸಿ ಕಲ್ಕತ್ತಾ, ಡಿ ದೆಹಲಿ. ಇದರ ಒಂದು ಉತ್ತರ ಡಿ ದೆಹಲಿ. ಡಿಯರ್ ಫ್ರೆಂಡ್ಸ್, ಈ ಒಂದು ಇಂಗ್ಲಿಷ್ ಮತ್ತು ಕನ್ನಡದ ರಸಪ್ರಶ್ನೆಯ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಓಕೆ, ನಾನು ನಿಮ್ಮನ್ನು ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.